ಬಳ್ಳಾರಿ ಪಟ್ಟಣದಲ್ಲಿ ದುರ್ಗಾಮಾತಾ ವಿಸರ್ಜನೆಯನ್ನ ಮೆರವಣಿಗೆಯ ಮುಖಾಂತರ ನೂರಾರು ಯುವಕರು ಡಿಜೆ ಹಾಡಿಗೆ ಹೆಜ್ಜೆ ಹಾಕುತ್ತಾ ಭಂಡಾರ್ ಎರಚುತ್ತಾ ದುರ್ಗಾದೇವಿಯ ಮೂರ್ತಿಯನ್ನ ಅದ್ದೂರಿಯಾಗಿ ಸಂಭ್ರಮದಿಂದ ವಿಸರ್ಜಿಸಲಾಯಿತು. ಹೆಣ್ಣು ಮಕ್ಕಳು ನವರಾತ್ರಿ ಎಂದು ತಮ್ಮ ಅತ್ತೆಯ ಮನೆಯಿಂದ ತಾಯಿಯ ಮನೆಗೆ ಬರುತ್ತಾರೆ. 9 ದಿನಗಳ ನಂತರ ತಮ್ಮ ಅತ್ತೆಯ ಮನೆಗೆ ಮರಳುತ್ತಾರೆ. ಅದೇ ರೀತಿಯಲ್ಲಿ ತಾಯಿ ದುರ್ಗಾಮಾತೆ ಕೂಡ ತನ್ನ ತಾಯಿಯ ಮನೆಗೆ ಅಂದರೆ ಈ ಭೂಮಿಗೆ ಬರುತ್ತಾಳೆ ಮತ್ತು 9 ದಿನಗಳ ನಂತರ ತನ್ನ ಮನೆಗೆ ಅಂದರೆ ಶಿವನ ಕೈಲಾಸ ಪರ್ವತಕ್ಕೆ ತಾಯಿ ಪಾರ್ವತಿ ರೂಪದಲ್ಲಿ ಹೋಗುತ್ತಾಳೆ ಎಂಬ ನಂಬಿಕೆ ಇದೆ. ಹಿಂದೂ ಸಂಪ್ರದಾಯದಲ್ಲಿ ವಿಸರ್ಜನೆಗೆ ವಿಶೇಷವಾದ ಮಹತ್ವವಿದೆ. ವಿಸರ್ಜನೆ ಎಂದರೆ ಪರಿಪೂರ್ಣತೆ. ದೇವಿಯನ್ನು ಪೂಜಿಸುವ ಆತ್ಮ ಪರಿಶುದ್ಧವಾಗಿರಬೇಕು. ಮುಕ್ತ ಮನಸ್ಸಿನಿಂದ ತಾಯಿಯನ್ನು ಪೂಜಿಸಿದರೆ ಆಕೆ ಒಲಿಯುತ್ತಾಳೆ. ಆದ್ದರಿಂದ ದುರ್ಗಾಮಾತೆಯ ವಿಸರ್ಜನೆ ಮಾಡಲಾಗುವುದು. ನವರಾತ್ರಿಯ ದಶಮಿ ಅಥವಾ ನವಮಿಯ ದಿನ ದುರ್ಗಾ ವಿಸರ್ಜನೆ. 9 ದಿನಗಳ ನವರಾತ್ರಿ ಸಂಭ್ರಮದ ಅಂತಿಮ ಘಟ್ಟವೇ ದುರ್ಗಾ ವಿಸರ್ಜನೆ. ದುರ್ಗಾದೇವಿಯ ಆಶೀರ್ವಾದಕ್ಕಾಗಿ ಸತತ 9 ದಿನಗಳ ಕಾಲ ದೇವಿಯನ್ನ ಆರಾಧಿಸಿ ಆ ಮೂರ್ತಿಯನ್ನು ವಿಸರ್ಜನೆ ಮಾಡುವ ಮೂಲಕ ಅಂತಿಮಗೊಳಿಸಲಾಗುತ್ತದೆ. ಈ ದೇವಿಯ 3 ದುರ್ಗಾ ಮೂರ್ತಿಯನ್ನ ಹಿರಣ್ಯಕೇಶಿ ನದಿಯಲ್ಲಿ ವಿಸರ್ಜನೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಹುಕ್ಕೇರಿ ಪಟ್ಟಣದ ಸಮಸ್ತ ನಾಗರಿಕರು, ಹಿಂದೂಪರ ಸಂಘಟನೆಗಳ ಯುವಕರು ವಿಸರ್ಜನೆಯಲ್ಲಿ ಪಾಲ್ಗೊಂಡಿದ್ದರು. ಹುಕ್ಕೇರಿ ಪಟ್ಟಣದಲ್ಲಿ ಇಂದು ದುರ್ಗಾ ಮಾತಾ ವಿಸರ್ಜನೆ ಅತಿ ಅದ್ದೂರಿಯಿಂದ ಸಂಭ್ರಮದಿಂದ ಮೆರವಣಿಗೆ ಮುಖಾಂತರ ನೂರಾರು ಯುವಕರು ಭಂಡಾರ ಎರಚುತ್ತಾ ಡಿಜೆ ಹಾಡಿಗೆ ಹೆಜ್ಜೆ ಹಾಕುತ್ತಾ ವಿಜೃಂಭಣೆಯಿಂದ ಅದ್ದೂರಿಯಾಗಿ ದೇವಿ ದುರ್ಗಾ ಮಾತೆಯನ್ನ ವಿಸರ್ಜಿಸಲಾಯಿತು. ಈ 9 ದಿನಗಳ ಕಾಲ ದೇವಿಯನ್ನ ಪರಿಶುದ್ಧವಾಗಿ ಆಚರಿಸಿ ಪೂಜಿಸಿ ಆರಾಧನೆ ಮಾಡುವ ಮೂಲಕ 9 ದಿನಗಳವರೆಗೆ ದೇವಿಯನ್ನ ಪೂಜೆ ಮಾಡಿ ಇಂದು ಎಲ್ಲ ನೂರಾರು ಯುವಕರು, ಸಾರ್ವಜನಿಕರು ಹಿರಣ್ಯಕೇಶಿ ನದಿಗೆ ದೇವಿ ದುರ್ಗಾ ಮಾತೆಯನ್ನ ವಿಸರ್ಜಿಸುವ ಮೂಲಕ ಇಂದು ನವರಾತ್ರಿ ಉತ್ಸವಕ್ಕೆ ತೆರೆ ಕಾಣಲಾಯಿತು. ಮನೀಶ್ ಪಾಟೀಲ್ ಜೊತೆ ರಾಮಗೌಡ ಪಾಟೀಲ್, ಸತ್ಯಂ ಟಿವಿ, ಹುಕ್ಕೇರಿ. ರಾಮಗೌಡ ಪಾಟೀಲ್, ಸತ್ಯಂ ನ್ಯೂಸ್, ಹುಕ್ಕೇರಿ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.